एसके न्यूज कन्नड़ डिजिटल सुद्दिवाहिनी के स्वागत। मुळबागिलु रहमत नगर सरकारी उर्दू किरिया प्राथमिक शाले के प्रगति चारिटेबल ट्रस्ट वतियिंद नली कली टेबल्स वितरणे माडलायितु। प्रगति चारिटेबल ट्रस्ट अध्यक्ष जोगुला कास्ती मुनेश, उर्दू शिक्षक संघद अध्यक्ष फैजुल्ला सेरिदंते मुख्य शिक्षक सह शिक्षक इद्दरु। मुळबागिलु रहमत नगर सरकारी उर्दू किरिया प्राथमिक शाले के प्रगति चारिटेबल ट्रस्ट वतियिंद नली कली टेबल्स वितरणे माडलायितु। प्रगति चारिटेबल ट्रस्ट अध्यक्ष जोगुला कास्ती मुनेश, उर्दू शिक्षक संघद अध्यक्ष फैजुल्ला सेरिदंते मुख्य शिक्षक सह शिक्षक इद्दरु। वरदी कनसंद्र सुकुमार, मुळबागिलु। पहले एफएम गोविंद क्लास के बच्चे नीचे बैठते थे, आज मनीष सर की वजह से चेयर टेबल पर बैठते हैं, उनका शुक्रिया अदा करती हूँ। ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಮುನೇಶ್ ಸರ್ ಅವರೇ ಹಾಗೂ ಶಿಕ್ಷಕ ವೃಂದದವರೇ, ಎಲ್ಲರಿಗೂ ವಂದನೆಗಳಿಸುತ್ತ ಇವತ್ತಿನ ಕಾರ್ಯಕ್ರಮ ಏನಿಗೆ ಸೇರಿದ್ದೀವಿ ಅಂದರೆ, ಮುನೇಶ್ ಸರ್ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದಂಥ ಮುನೇಶ್ ಸರ್ ಅವರು ಉರ್ದು ಶಾಲೆ ಮಕ್ಕಳಿಗೆ ಕುತ್ಕೊಳ್ಳೋಕ್ಕೆ ನೈಲಿಕಲಿ ಚೇರ್ಸ್ ಅನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಮಕ್ಕಳು ನಾವೆಲ್ಲಿ ಕುತ್ಕೊಳ್ಳೋ ನೆರೆದ ಮೇಲೆ ಕುತ್ಕೋತಾ ಇದ್ರು, ಇದ್ಮೇಲೆ ಪ್ರೈವೇಟ್ ಸ್ಕೂಲವ್ರಿಗಿಂತ ನಮ್ಮ ಮಕ್ಕಳೇನು ಕಡಿಮೆ ಇರಬಾರ್ದು ಅಂತೇಳಿ ಮುನೇಶ್ ಸರ್ ಅವರು ಸರ್ಕಾರಿ ಶಾಲೆಗೆ ಗಮನ ಹರಿಸಿ ಇದಕ್ಕೆ ಮುಂದೆ ಸುಣ್ಣ ಬಣ್ಣನ ಬಳಸಿದ್ದಾರೆ ಶಾಲೆಗೆ. ಈಗ ಮಕ್ಕಳಿಗೆ ಎಲ್ಲ ಅನುಕೂಲ ಆಗಲಿ ಅಂತ ಚೇರ್ಸು ಮತ್ತು ಟೇಬಲ್ಸನ್ನು ಕೊಟ್ಟಿದ್ದಾರೆ. ಅವರಿಗೆ ಈ ಶಾಲೆ ಪರವಾಗಿ, ಶಿಕ್ಷಕ ವೃಂದರ ಪರವಾಗಿ, ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗಲಿ, ಎಲ್ಲ ಬಡ ಮಕ್ಕಳಿಗೂ ಸರ್ಕಾರಿ ಶಾಲೆ ಮಕ್ಕಳಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ಅವರಿಗೆ ಈ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಇದೇ ರೀತಿಯಾಗಿ ಈ ಕಾರ್ಯಕ್ರಮ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಈ ದಿವಸ ಸರ್ಕಾರಿ ಉರ್ದು ಕ್ರಿಯಾ ಪ್ರಾಥಮಿಕ ಶಾಲೆ ರಹಮತ್ ನಗರದ್ದು ಒಂದು ಕನಸನ್ನು ನನಸು ಮಾಡಿರುವ ಮಹಾನ್ ವ್ಯಕ್ತಿ ನಮ್ಮ ಆತ್ಮೀಯ ಸ್ನೇಹಿತ ಮುನೇಶ್ ಸರ್ ಅವರಿಗೆ ಉರ್ದು ಶಿಕ್ಷಕರ ಪರವಾಗಿ ನಾವು ಸಂಘದ ಪರವಾಗಿ ವಂದನೆಗಳು ತಿಳಿಸಿದೆ. ಯಾಕಂದ್ರೆ ಅವರು ಪ್ರತಿ ಸಲ ನಮ್ಮ ಶಾಲೆಗೆ ಒಂದೊಂದು ಹಂತ ಹಂತವಾಗಿ ಒಂದೊಂದು ಶಾಲೆಗೆ ಎಲ್ಲ ಚಟುವಟಿಕೆಗಳಿರಲಿ, ಎಲ್ಲ ಸೌಕರ್ಯಗಳಿಗೆ ಮಾಡ್ತಾ ಬಂದಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಶಿಕ್ಷಕ ಉರ್ದು ಶಿಕ್ಷಕರ ಸಂಘ ಹಾಗೂ ಶಿಕ್ಷಕರೆಲ್ಲರ ಪರವಾಗಿ ಅವ್ರಿಗೆ ಹೃದಯಪೂರ್ವಕವಾಗಿ ನಾವು ಹಾಟ್ಲಿ ಅವ್ರಿಗೆ ಇದು ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂದ್ರೆ ಅವರು ಪ್ರತಿಯೊಂದು ವಿಷಯದಲ್ಲಿ ಅವರು ನಮ್ಮ ಗಮನ ಕೊಟ್ಟು ನಮ್ಮ ಶಾಲೆಗಳಿಗೆ ಅವರು ಹೆಲ್ಪ್ ಮಾಡ್ತಾ ಬಂದಿದ್ದಾರೆ. ಈ ದಿವಸ ಈ ನಲಿಕಲಿ ಚೇರ್ಸ್ ಇಲ್ಲಿಗೆ ಈ ರಮತ್ನಗರ ಶಾಲೆ ಕೊಟ್ಟಿದ್ದಾರೆ. ಆ HM ಮುಖ್ಯ ಶಿಕ್ಷಕಿ ಜಮೀನ್ತಾಜ್ ಅವರು ಬಹಳ ಖುಷಿ ಪಟ್ಟಿದ್ದಾರೆ. ಯಾಕಂದ್ರೆ ಅವ್ರ ಮಕ್ಕಳು ಈಗ ಪ್ರೈವೇಟ್ ಮಕ್ಕಳ ತರ ಕಾಣಿಸ್ತಾ ಇದಾರಂತ. ಅದಕ್ಕೆ ನಾವು ಎಲ್ಲ ಶಿಕ್ಷಕರು ಸೇರಿ ಉರ್ದು ಶಿಕ್ಷಕರ ಸಂಘ ವತಿಯಿಂದ ಅವ್ರಿಗೆ ಮತ್ತೊಂದು ಸಲ ನಾನು ಮತ್ತೊಮ್ಮೆ ಪದೇ ಪದೇ ಅವ್ರಿಗೆ ನಮ್ಮ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅಂತ ನಮಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ಪ್ರಗತಿ ಚಾರಿಟಬಲ್ ಟ್ರಸ್ಟ್ಗೆ ನಾನು ಧನ್ಯವಾದಗಳು. ಮುಳಬಾಗಿಲು ನಗರದ ರಹಮತ್ ನಗರದಲ್ಲಿ ಇವತ್ತು ಎಲ್ಲ ಈ ಕಡೆ ಎಲ್ಲ ಬೀಡಿ ಕಾರ್ಮಿಕರು ಎಲ್ಲ ಇರುವಂಥದ್ದು, ಅಂಥವ್ರ ಮಕ್ಕಳಿಗೆ ಓದಲಿಕ್ಕೆ ಅಂತ ಹೇಳ್ಬಿಟ್ಟು ಸರ್ಕಾರ ಇನ್ನೊಂದು ಸರ್ಕಾರಿ ಶಾಲೆಗೆ ಕೂಡ ಓಪನ್ ಮಾಡಿದೆ. ಆ ಶಾಲೆಯಲ್ಲಿ ಸೌಲಭ್ಯಗಳು ಇಲ್ಲದೆ ಕೊರತೆ ಇರೋದ್ರಿಂದ ಅದು ನಮ್ಮ ಗಮನಕ್ಕೆ ಬಂತು. ಓವರಾಲ್ ಆಗಿ ಶಾಲೆ ಅಂತ ತಗೊಂಡಾಗ ಸರ್ಕಾರಿ ಶಾಲೆ ಆಗಿರೋದ್ರಿಂದ ಆ ಮಕ್ಕಳಿಗೆ ನಾವು ಈಗಾಗಲೇ ಮೊದಲು ಪೇಂಟ್ ಮಾಡಿಕೊಟ್ಟಿದ್ವಿ. ಆ ಮಕ್ಕಳಿಗೆ ನಲಿಕಲ್ಲಿ ಚೇರ್ಸು ಮತ್ತು ಟೇಬಲ್ಸು ಕೊಟ್ಟರೆ ಅನುಕೂಲ ಆಗುತ್ತೆ, ಕಲಿಕೆಗೆ ಉತ್ತೇಜನ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ನಾವು ಆ ಮಕ್ಕಳಿಗೆ ನಾವು ನಲಿಕಲ್ಲಿ ಟೇಬಲ್ಸನ್ನು ಕೊಡುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ ಉರ್ದು ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಫೈಜುಲ್ಲಾ ಸರ್ ಅವರು, ಗೌರವ ಅಧ್ಯಕ್ಷರಾದಂಥ ನಮ್ಮ ಜುಬೇರ್ ಸರ್ ಅವರು, ಮತ್ತು ಅಶೋಕ್ ಸರ್, ಮತ್ತು ಈ ಶಾಲೆಯ ಮುಖ್ಯ ಶಿಕ್ಷಕಿಯರು, ಶಿಕ್ಷಕರು ಎಲ್ಲ, ಮತ್ತು ಮಕ್ಕಳೆಲ್ಲ ಸೇರ್ಕೊಂಡಿದ್ದೀವಿ. ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಜುಬೇರ್ ಸರ್ ಹೇಳ್ತಾ ಇದ್ರು ಏನಂತಂದರೆ, ಏನು ಸರ್ಕಾರಿ ಶಾಲೆಗಳಿಗೆ ಎಸ್ಪೆಷಲಿ ಉರ್ದು ಶಾಲೆಗಳಿಗೆ ಏನು ಡೊನೇಟ್ ಮಾಡೋರು ಕಡಿಮೆ. ನಮ್ಮ ಒಂದು ಮುಸಲ್ಮಾನ ಕಮ್ಯುನಿಟಿಗಳಲ್ಲಿ ಶಾಲೆ ಅಂತಂದರೆ ಏನು ಡೊನೇಟ್ ಮಾಡೋರು ಕಡಿಮೆ, ಅಥವಾ ಸಪೋರ್ಟ್ ಮಾಡೋರು ಕಡಿಮೆ, ಅಥವಾ ಮುಂದೆ ಬಂದು ಅದಕ್ಕೆ ಏನಾದರೂ ವ್ಯವಸ್ಥೆಗಳನ್ನು ಮಾಡೋರು ಕಡಿಮೆ ಆಗ್ತಾರೆ, ತಲೆಗೆ ಹಾಕ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ರು. ನಿಜವಾಗ್ಲೂ ಅದು ಎಷ್ಟು ಸಮಂಜಸವೋ ಇಲ್ಲ ಗೊತ್ತಿಲ್ಲ. ಬಟ್ ಏನಂತಂದ್ರೆ ನನ್ನ ಒಂದು ಕನಸೇನಪ್ಪ ಅಂತಂದ್ರೆ ಇರಬಹುದು ಆ ಥರ, ಬಟ್ ಇನ್ನು ಮೇಲೆ ಇವಾಗ ನ್ಯೂ ಜನ್ರೇಷನ್ ಬರ್ತಿದೆಯಲ್ಲ, ನೀವೆಲ್ಲ ಓದ್ಬಿಟ್ಟು
ನೀವು ಅದೇ ಥರ ಆಲೋಚನೆ ಮಾಡ್ತೀರಾ ಮತ್ತು ಸರ್ಕಾರಿ ಶಾಲೆಗಳಿಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದು ಆಲೋಚನೆ ನಿಮಗೆ ಬಿಡಬೇಕಾಗುತ್ತೆ. ಯಾಕಂತಂದರೆ ಜನ್ರೇಷನ್ಸ್ ಮುಂದೆ ಹೋಗ್ತಾ ಹೋಗ್ತಾ ಆಲೋಚನೆಗಳು ಕೂಡ ಬದಲಾಗಬೇಕು ಅಂತ ಹೇಳ್ತಾರೆ. ಸೊ ಅದೊಂದೇ ಶಾಶ್ವತ ಈಗ. ಸೊ ಇವಾಗಿನ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಈಗ ಒಂದು ಮುಸ್ಲಿಂ ಕಮ್ಯುನಿಟಿಗಳಲ್ಲಿ ಅವರು ತಲೆಗೆ ಹಾಕ್ಕೊಳ್ಳದೇ ಇರ್ಬೋದು, ಬಟ್ ನೀವೆಲ್ಲ ಇದ್ರಲ್ಲ, ನೀವೆಲ್ಲ ಬೆಳೆದು ನೀವೆಲ್ಲ ಒಳ್ಳೆ ಉದ್ಯೋಗವನ್ನು ಪಡ್ಕೊಂಡು ಒಳ್ಳೆ ಅಧಿಕಾರಿಗಳಾಗಿ ನೀವು ನಿಮ್ಮ ಕಮ್ಯುನಿಟಿ ನಿಮ್ಮ ಸುತ್ತಮುತ್ತಲಿರುವಂಥ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವಂಥವ್ರಾಗ್ಬೋದು ಅಂತ ನಾನು ಬಯಸ್ತೀನಿ. ಸೊ ಅದೊಂದು. ಸೊ ಹಾಗಾಗಿ ಈಗಾಗಲೇ ಏನು ಸರ್ಕಾರಿ ಶಾಲೆಗಳು ಅಂತ ಬಂದಾಗ ಏನು ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇಲ್ಲದೆ ಅದಕ್ಕೇನು ಈಗ ಉರ್ದುನ ಇಂಗ್ಲೀಷ ಅಥವಾ ತಮಿಳ ತೆಲುಗುನ ಆ ಥರ ಬ್ಯಾರಿಯರ್ಸ್ ಇದೆ ಇಲ್ಲದೆ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಸರ್ಕಾರಿ ಶಾಲೆಗಳು ಡೆವಲಪ್ ಆಗಬೇಕು, ಅದನ್ನು ಉಳಿಸ್ಬೇಕು, ಬೆಳೆಸಬೇಕು. ಪ್ರತಿಯೊಬ್ಬ ಶಿಕ್ಷಕರ ಪೇರೆಂಟ್ಸ್ ತಂದೆ ತಾಯಂದಿರ ಅಥವಾ ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಅಂತ ಕೂಡ ನಾವು ಫೀಲ್ ಮಾಡಬೇಕಾಗುತ್ತೆ. ಸರ್ಕಾರಿ ಶಾಲೆಗಳು ಉಳಿದ್ರೆ ಮಾತ್ರ ಪ್ರತಿಯೊಬ್ಬ ಕಾರಣದಲ್ಲಿರುವಂಥ ಬಡವನಿಗೆ ನೋ ಕ್ಯಾಸ್ಟ್ ಕ್ರೀಡ್ ಕಲರ್ ಯಾವುದೇ ಇರ್ಬೋದು, ಬಟ್ ಪ್ರತಿಯೊಬ್ಬ ಕಾರಣರಿರುವಂಥ ಬಡವನಿಗೆ ಶಿಕ್ಷಣ ಸಿಗುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ. ಆ ಸರ್ಕಾರಿ ಶಾಲೆಗಳು ಇಲ್ಲದೇ ಇರುವಂಥ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಖಾಸಗಿ ಶಾಲೆಗಳಲ್ಲೇ ಓದಲಿಕ್ಕೆ ಅವಕಾಶಗಳು ಸಿಗೋದಿಲ್ಲ. ಸೊ ಹಾಗಾಗಿ ನಾವೆಲ್ಲರ ಒಂದು ಜವಾಬ್ದಾರಿ ಕೂಡ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು. ಬರೀ ಸರ್ಕಾರಿ ಶಾಲೆ ಬೆಳಿಗ್ಗೆ ಆದ ತಕ್ಷಣ ಡೋರ್ ಓಪನ್ ಮಾಡಿಬಿಟ್ಟು ಒಬ್ಬರು ಇಬ್ಬರು ಟೀಚರ್ ಇದ್ಬಿಟ್ಟು ನಾಲ್ಕು ಅಕ್ಷರಗಳನ್ನು ಹೇಳಿಕೊಟ್ರೆ ಅಷ್ಟೇ ಸಾಲದು. ಶಿಕ್ಷಣ ಅನ್ನೋದು ಅಲ್ಲಿಗೆ ನಿಲ್ಲಬಾರ್ದು, ಹಲವಾರು ದಿನ ಬದಲಾವಣೆಗಳಾಗಬೇಕು. ಶಿಕ್ಷಣ ಅಂದರೆ ಹಲವಾರು ರಿಸೋರ್ಸ್ಗಳನ್ನು ನಾವು ಕ್ರಿಯೇಟ್ ಮಾಡಬೇಕು. ಮೊದಲೆಲ್ಲ ಶಿಕ್ಷಣ ಅಂದರೆ ಬರೀ ಬೋರ್ಡ್ ಮೇಲೆ ಬರೆಯೋದಾಗಿದ್ರು, ಇವಾಗ ಶಿಕ್ಷಣ ಬದಲಾಗಿದೆ, ಇವಾಗ ಸ್ಮಾರ್ಟ್ ಕ್ಲಾಸ್ ಬಂದಿದೆ. ಸೊ ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಬದಲಾವಣೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಮೊದಲು ಚಾಕ್ಪೀಸಲ್ಲಿ ಬರೆಯೋರು ಮಾರ್ಕರಲ್ಲಿ ಬರೀತಾರೆ, ಮಾರ್ಕರ್ ಬಿಟ್ಬಿಟ್ಟು ಇವಾಗ ಲ್ಯಾಪ್ಟಾಪ್ಸು ಮತ್ತು ಸಿಸ್ಟಮ್ಸು ಪ್ರೊಜೆಕ್ಟರ್ಸ್ ಬಂದಿದೆ. ಯಾಕೆ ಬಂದಿದೆ? ರಿಸೋರ್ಸಸ್ ಬರ್ತಾ ಇದೆ, ಟೆಕ್ನಾಲಜಿ ಬಂದಷ್ಟು ರಿಸೋರ್ಸನ್ನ ಬರ್ತಾ ಇದೆ. ಮೊದಲು ನೆಲದ ಮೇಲೆ ಕೂತ್ಕೊಳ್ಳೋರು, ಕಲ್ಲಿನ ಮೇಲೆ ಕೂತ್ಕೊಳ್ಳೋರು, ಮರಳ ಮೇಲೆ ಕೂತ್ಕೊಳ್ಳೋರು, ಮೊದಲು ಡೆಸ್ಕ್ಗಳಿತ್ತು, ಡೆಸ್ಕ್ಗಳಿಂದ ಇವಾಗ ನಲಿಕಲ್ಲಿ ಟೇಬಲ್ಸ್ ಬಂದಿದೆ. ಮುಂದೆ ಇನ್ನೂ ಏನೇನಾಗುತ್ತೋ ಗೊತ್ತಾಗಲ್ಲ. ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಕೂತ್ಕೊಳ್ಳೋದಕ್ಕೆ ಬೀನ್ ಬ್ಯಾಗ್ಸ್ ಥರ ಆ ಥರ ಕೂಡ ಬರಬಹುದೇನೋ, ಊಹೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಕಾಲಕ್ಕೆ ತಕ್ಕಂತೆ ರಿಸೋರ್ಸ್ಗಳು ಕ್ರಿಯೇಟ್ ಆಗಬೇಕು ಮಕ್ಕಳಿಗೆ. ಮತ್ತು ಮಕ್ಕಳಲ್ಲಿ ಟೀಚ್ ಮಾಡುವಂಥ ಮೊದಲು ಸರ್ವಶಿಕ್ಷಣ ಅಭಿಯಾನ ಇತ್ತು, ನಲಿಕಲಿ ಬಂತು, ಮುಂದಿನ ದಿವಸಗಳಲ್ಲಿ ಏನು ಸರ್ ಅದು DPEP ಬಂತು, ಮುಂದಿನ ದಿವಸಗಳಲ್ಲಿ ಇನ್ನೂ ಸರ್ಕಾರ ಕೂಡ ಸರ್ಕಾರಕ್ಕೆ ಸಪೋರ್ಟ್ ಆಗಿರುವಂಥ ಸುಮಾರು ರಿಸೋರ್ಸ್ ಪರ್ಸನ್ಗಳು ಹೊಸ ಹೊಸ ಶಿಕ್ಷಣದ ಒಂದು ಕ್ರಾಂತಿಗಳನ್ನು ತಗೊಂಡು ಬಂದಾಗ ಪ್ರತಿಯೊಂದು ರಿಸೋರ್ಸಲ್ಲೂ ಕೂಡ ಬದಲಾವಣೆಗಳಾಗ್ತವೆ. ಅದನ್ನೆಲ್ಲ ನಾವು ಒಪ್ಪಿಕೊಂಡೇ ಹೋಗಬೇಕಾಗುತ್ತೆ. ಆ ಒಂದು ಟೈಮ್ಗೆ ಏನೆಲ್ಲ ರಿಸೋರ್ಸ್ ಬೇಕು ಆ ರಿಸೋರ್ಸನ್ನು ಸರ್ಕಾರ ಒದಗಿಸ್ಕೊಡ್ಬೇಕಾಗುತ್ತೆ. ಒದಗಿಸ್ಕೊಡೋದಕ್ಕೆ ಆಗೋದೇ ಇರುವಂಥ ಸಮಯದಲ್ಲಿ ಸಾಮಾಜಿಕ ಸಂಘ ಸಂಸ್ಥೆಗಳು ಅಥವಾ ಏನಾದರೂ ಸಹಾಯ ಮಾಡುವಂಥ ಗುಣವುಳ್ಳಂಥ ವ್ಯಕ್ತಿಗಳು, ಸುತ್ತಮುತ್ತಲಿರುವಂಥ ವ್ಯಕ್ತಿಗಳು ಆ ರಿಸೋರ್ಸ್ಗಳನ್ನು ಆ ಮಕ್ಕಳಿಗೆ ತಮ್ಮ ಸುತ್ತಮುತ್ತಲಿರುವಂಥ ಮಕ್ಕಳಿಗೆ ಕೊಡಿಸ್ಬೇಕಾಗುತ್ತೆ. ಇದು ಅದು ಜವಾಬ್ದಾರಿ ಕೂಡ. ಸಮಾಜವನ್ನು ಬರೀ ಸಮಾಜದ ಬದಲಾವಣೆ ಎಲ್ಲಾಗಬೇಕಂತಂದ್ರೆ ತಮ್ಮ ಮನೆಯಿಂದಲೇ ಸ್ಟಾರ್ಟ್ ಆಗಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಆಗಿರುತ್ತೆ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟು ಈಗ ನಾವೆಲ್ಲ ಸುಮಾರು 155 ಸರ್ಕಾರಿ ಶಾಲೆಗಳನ್ನು ಪೇಂಟ್ ಮಾಡಿ ರಿಸೋರ್ಸನ್ನು ಕ್ರಿಯೇಟ್ ಮಾಡಿ ನಾವೆಲ್ಲ ಭೇದ ಭಾವ ಇಲ್ಲದೆ ಸರ್ಕಾರಿ ಕನ್ನಡ ಶಾಲೆನ, ಉರ್ದು ಶಾಲೆನ, ತಮಿಳ್ ಶಾಲೆನ, ತೆಲುಗು ಶಾಲೆನ ಆ ಥರ ಭೇದ ಭಾವ ಇಲ್ಲದೆ ಎಲ್ಲ ಶಾಲೆಗಳು ಕೂಡ ವಿತೌಟ್ ಡಿಸ್ಕ್ರಿಮಿನೇಷನ್ ನಾವೆಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ. ಇನ್ನು ಮುಂದೆ ಕೂಡ ನಾವು ಅದೇ ಥರ ಮಾಡ್ಕೊಂಡು ಹೋಗ್ತೀವಿ. ಅದು ಧ್ಯೇಯ ಕೂಡ ಆಗಿದೆ ನಮ್ಮದು. ಎಲ್ಲ ಕಾನ್ಸ್ಟಿಟ್ಯೂಷನ್ ರೈಟ್ಸನ್ನು ಕಾನ್ಸ್ಟಿಟ್ಯೂಷನಲ್ಲಿರುವಂಥ ಎಲ್ಲ ಒಂದು ಏನು ಹಕ್ಕುಗಳನ್ನು ಬಾಧ್ಯತೆಗಳನ್ನು ಏನು ಹೇಳಿರ್ತೋ ಅದನ್ನೇ ನಾವು ಪಾಲನೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಹಾಗಾಗಿ ಎಲ್ಲ ಶಾಲೆಗಳಿಗೂ ರೀಚ್ ಆಗೋದು ಒಂದೇ ದಿವಸದಲ್ಲಿ ಆಗದೇ ಇರ್ಬೋದು, ಬಟ್ ಮುಂದಿನ ದಿವಸಗಳಲ್ಲಿ ಹಂತ ಹಂತವಾಗಿ ಶಾಲೆ ಸ್ಕೂಲ್ ಬೈ ಸ್ಕೂಲ್ ಸ್ಕೂಲ್ ಬೈ ಸ್ಕೂಲ್ ಆ ಥರ ರೀಚ್ ಆಗುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಹಲವಾರು ರಿಸೋರ್ಸ್ಗಳನ್ನು ಟೈಲ್ಸ್ ಹಾಕುವಂಥದ್ದು, ಕಾಂಕ್ರೀಟ್ ಹಾಕ್ಸುವಂಥದ್ದು, ಪೇಂಟ್ ಮಾಡಿಸುವಂಥದ್ದು, ನಲಿಕಲ್ಲಿ ಟೇಬಲ್ಸ್ ಕೊಡಿಸುವಂಥದ್ದು, TV ಕೊಡಿಸುವಂಥದ್ದು, ಮತ್ತು ಯೂನಿಫಾರ್ಮ್ಸ್ ಕೊಡಿಸುವಂಥದ್ದು, ಮತ್ತು ಏನು ವಾಟರ್ ಫಿಲ್ಟರ್ ಕೊಡಿಸುವಂಥದ್ದು, ಈ ಥರ ಓವರಾಲ್ ಆಗಿ ಡೆವಲಪ್ಮೆಂಟ್ ಮಾಡೋದನ್ನು ನಾವು ಮಾಡ್ತಾ ಇದ್ವಿ. ಹಲವಾರು ಸಂಘ ಸಂಸ್ಥೆಗಳು ಕೂಡ ಈ ಥರ ಕೆಲಸಗಳನ್ನು ರಾಜ್ಯದ ಹಲವಾರು ಭಾಗಗಳಲ್ಲಿ ಮಾಡ್ತಾ ಇದ್ವಿ. ಎಲ್ಲರಿಗೂ ಕೂಡ ನಾನು ಈ ಥರ ಮುಂದೆ ಬಂದು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಥರ ಆಲೋಚನೆ ಇಟ್ಕೊಂಡು ಮುಂದೆ ಬಂದರೆ ಒಳ್ಳೇದಾಗುತ್ತೆ, ಉಳಿಸ್ಬೋದು ಬೆಳೆಸ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ಎಲ್ಲ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.